ಮೈಸೂರು ನ್ಯೂಸ್ 21 ಗೆ ಸ್ವಾಗತ. ನಾನು ಅಮೃತ. ಅಲ್ಪಸಂಖ್ಯಾತರ ಧ್ವನಿಯಾಗಿರುವ ಸಿಎಂ ಇಬ್ರಾಹಿಂ ರವರು ಕಾಂಗ್ರೆಸ್ನಿಂದ ಹೊರಹೋಗಲು ನಿರ್ಧಾರ ಮಾಡಿದ್ದಾರೆ. ಫೆಬ್ರವರಿ 14ರಂದು ತಮ್ಮ ಅಂತಿಮ ನಿರ್ಧಾರವನ್ನು ತಿಳಿಸಲಿದ್ದಾರೆ. ಅವರ ಹಿಂದೆ ನಾವು ಸದಾ ಇರ್ತೇವೆ ಅಂತ ಡಿಸಿಸಿ ಜನರಲ್ ಸೆಕ್ರೆಟರಿ ಎಜೆ ಮುತಾಹಿರ್ ಪಾಷಾ ತಿಳಿಸಿದ್ದಾರೆ. ಸಮಾಜ ಸೇವಕರಾದ ಶಾಹಿದ್ ರವರ ನೇತೃತ್ವದಲ್ಲಿ ಮೈಸೂರಿಗೆ ಆಗಮಿಸಿದ್ದ ಸಿಎಂ ಇಬ್ರಾಹಿಂ ರವರನ್ನ ಅದ್ದೂರಿಯಾಗಿ ಸ್ವಾಗತ ಕೋರಲಾಗಿದೆ. ಇಬ್ರಾಹಿಂ ರವರು ಹಿರಿಯರು, ಅಲ್ಪಸಂಖ್ಯಾತರು, ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಸ್ಥಾನವನ್ನ ನೀಡಲಿಲ್ಲ. ಪಕ್ಷದಲ್ಲಿ ಹಲವಾರು ಕಾರಣಗಳಿವೆ, ಆದ್ದರಿಂದ ಇಬ್ರಾಹಿಂ ಅವರು ಪಕ್ಷ ಬಿಡುವ ನಿರ್ಧಾರ ಮಾಡಿದ್ದಾರೆ. ಅವರ ಮುಂದಿನ ನಡೆಗೆ ನಾವು ಸದಾ ಹೆಜ್ಜೆ ಹಾಕಲಿದ್ದೇವೆ ಎಂದರು. ಯಾವುದೇ ಹೊಸ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೀವು ಕೂಡ ನಮ್ಮ ಮೈಸೂರು ನ್ಯೂಸ್ 21 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜ್ನಲ್ಲೂ ನಮ್ಮ ಚಾನೆಲ್ನ ಫಾಲೋ ಮಾಡಿ. जैसे कि आप बोले अभी आप कांग्रेस पार्टी में नहीं थी, अगर सीएम इब्राहिम सर जेडीएस या कोई और पार्टी में गए तो क्या आप भी जाने का इरादा करते हैं? देखो, सीएम इब्राहिम साहब एक आवाज उठाई, हमें उनके साथ थी, अगर उन्होंने पार्टी बदले तो भी मैं यहाँ मंजे जो लोग बड़ा को हैं, जो हमारे दोस्त मंजे साथ दे लेकारी और हमारे जितने कार्यकर्ता साथ नहीं, उनके साथ में बैठ को मीटिंग करना, उन्होंने क्या राय देते हैं उसके ऊपर सामने जाने की कोशिश. तो ಕೆಳಗಡೆ ಮಡದಲ್ಲಿರುವಂತ ಕಾರ್ಯಕರ್ತರಿಗೆ ಮೇಲೆ ಯಾವ ರೀತಿ ಒಂದು ಪಕ್ಷದ ನಾಯಕರುಗಳ ನಡೆ ಏನಿದೆ ಅನ್ನೋದನ್ನ ಬೇಜಾರಾಗಿ ಬಹಳಷ್ಟು ಜನ ಇವತ್ತು ತನ್ವೀರ್ ಸೇಠ್ ಅವರ ಜೊತೆ ನಮ್ಮ ಸ್ನೇಹ ಇದ್ದರೂ ಕೂಡ ಪಕ್ಷದ ಮೇಲೆ ಒಂದು ಬೇಜಾರಿಗೆ ಎಲ್ಲರೂ ಇವತ್ತು ಒಳ್ಳೆ ಸ್ವಾಗತ ಕೊಟ್ಟಿದ್ದಾರೆ. ನಾನು ಬಂದಿರುವಂಥ ಎಲ್ಲ ಜಾತಿ ಜನಾಂಗಕ್ಕೆ ಧನ್ಯವಾದಗಳನ್ನು ಹೇಳಿ ಇನ್ನು ಮುಂದಿನ ನಡೆ ಏನಿದೆ, ಸಿ ಎಂ ಇಬ್ರಾಹಿಂ ಅವರು 14ನೇ ತಾರೀಕು ತಗೋತೀನಿ ಅಂತ ಹೇಳಿದ್ದಾರೆ, ಅದು ನೋಡ್ಕೊಂಡು ಲಾಸ್ಟಿಗೆ ನಮ್ಮ ಜೊತೆ ಇರುವಂಥ ಸ್ನೇಹಿತರು ಕಾರ್ಯಕರ್ತರು ನಮಗೆ ಬೆಳೆಸಿರುವಂಥ ಜನ ಅವ್ರ ಜೊತೆ ನಾನು ಸಭೆ ಮಾಡಿ ಮುಂದೆ ನಾನು ನಿರ್ಧಾರ ಏನು ತಗೋಬೇಕಂತ ಹೇಳಿದೆ. ಸರ್, ಅವ್ರು ಯಾವುದೇ ಪಕ್ಷಕ್ಕೆ ಹೋದ್ರೂ ನೀವು ನಾನು ಅವ್ರು ಯಾವುದೇ ಪಕ್ಷಕ್ಕೆ ಹೋದರೂ ನಾವು ರೆಡಿ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ನನಗೂ ಬೆಳೆಸಿರುವಂಥ ಜನ ಇದ್ದಾರಲ್ಲ, ಇಲ್ಲಿ ನನ್ನ ಸ್ನೇಹಿತರು ಇದ್ದಾರೆ, ನನಗೆ ಹಿರಿಯವರು ಇದ್ದಾರೆ, ಅವರೆಲ್ಲ ನನಗೆ ಹೇಳಬೇಕಲ್ಲ, ನಾನು ಅವ್ರಿಗೆ ಕೇಳಬೇಕಲ್ಲ. ನನಗೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ದುಡಿಮೆ ಮಾಡಿ ನಾನು ಹೋರಾಟ ಮಾಡಿ ಪಕ್ಷ ಬೆಳೆಸಿದ್ರೂ ಕೂಡ ಇವತ್ತು ನನಗೆ ಮೂಲೆ ಗುಂಪು ಮಾಡುವಂಥದ್ದು ಸಸ್ಪೆನ್ಷನ್ ಕೊಟ್ಟು ನನಗೆ ಅದೇ ರೀತಿ ಇಟ್ಕೊಂಡಿದ್ರು. ಇವತ್ತು ಸಿ ಎಂ ಇಬ್ರಾಹಿಂ ಅವರು ಅವರಿರೋರು ಹಿರಿಯ ನಾಯಕರು ಬೆಂಗಳೂರಿಂದ ನನಗೆ ನನ್ನನ್ನು ಗುರುತಿಸಿ ಅವರೇ ಕರೆ ಮಾಡಿ ನಾನು ಬತ್ತಾ ಇದ್ದೀನಿ, ಈ ಥರ ಮನೆ ಹತ್ರ ಬರ್ತೀನಿ ಅಂತ ಹೇಳಿದ್ರು. ನಾನು ದುಡಿಮೆ ಮಾಡಿರೋದಕ್ಕೆ ನನಗೆ ಇವತ್ತು ಸಂತೋಷ ಆಗಿದೆ, ಯಾಕಂತ ಹೇಳಿದ್ರೆ ನಾನು ಯಾರು ನಮ್ಮನ್ನು ಕೇಳದಲೇ ಒಂದು ಮೂಲೆ ಗುಂಪು ಮಾಡುವಂಥ ಕೆಲಸ ಆಗಿತ್ತು. ಸ್ನೇಹ ಇದೆ ತನ್ವೀರ್ ಸೇಠ್ ಅವ್ರ ಜೊತೆ, ಆ ವಿಚಾರ ಬೇರೆ, ಪಕ್ಷದ ವಿಚಾರದಲ್ಲಿ ಮೂಲೆ ಗುಂಪಾಗಿದ್ದು. ಹಾಗಾಗಿ ಇವತ್ತು ಮತ್ತೆ ಧೈರ್ಯ ತುಂಬುವಂಥ ಕೆಲಸ ಸಿ ಎಂ ಇಬ್ರಾಹಿಂ ಅವರು ನನಗೆ ಮಾಡಿದ್ದಾರೆ. ಇನ್ನು ಮುಂದೆ ರಾಜಕೀಯವಾಗಿ ನಾನು ಹೋರಾಟ ಮುಂದುವರಿಸ್ತೀನಿ. ಸರ್, ಈಗ ನಿಮ್ಮ ಫಾಲೋವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಈಗ ನಿಮ್ದು ತನ್ವೀರ್ ಸೇಠ್ ಅವ್ರಿಗೆ ಒಂದು ಭಾಗ ಆದರೆ ಇಬ್ರಾಹಿಂ ಅವ್ರದೇ ಒಂದು ಭಾಗ, ಮಧ್ಯದಲ್ಲಿ ನೀವಿದ್ದೀರಾ, ಇದಕ್ಕೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಫಾಲೋವರ್ಸ್? ನಿಮ್ಮ ಕಾರ್ಯಕರ್ತರಿಗೆ, ನಿಮ್ಮ ಕಾರ್ಯಕರ್ತರಿಗೆ ಏನಾಗಿ ಸರ್? ಇವತ್ತು ತನ್ವೀರ್ ಸೇಠ್ ಆಗಿರ್ಬೋದು, ಸಿ ಎಂ ಇಬ್ರಾಹಿಂ ಅವರು ಆಗಿರ್ಬೋದು, ಮತ್ತೆ ಅಲ್ಪಸಂಖ್ಯಾತರ ದೊಡ್ಡ ನಾಯಕರುಗಳಾಗಿರ್ಬೋದು, ಯಾವುದೇ ನಾಯಕನಿಗೆ ಅನ್ಯಾಯ ಆದರೆ ನಮ್ಮ ಹೋರಾಟ ಮುಂದುವರಿಸ್ತೀವಿ ಸರ್. ಯಾವುದೇ ನಾಯಕರು ಇಲ್ಲಿ ಇಲ್ಲಿ ತನ್ವೀರ್ ಸೇಠ್ ಅವರು ಆಗಿರ್ಬೋದು, ಸಿ ಎಂ ಇಬ್ರಾಹಿಂ ಆಗಿರ್ಬೋದು, ಭಾಳಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ, ಅವ್ರಿಗೆಲ್ಲೋ ಅನ್ಯಾಯ ಆದಾಗ ನಮ್ಮ ಹೋರಾಟ ಮುಂದೆ ಇರುತ್ತೆ ಸರ್. ಮೊದಲೇದಾಗಿ ನಮ್ಮ ಹಿರಿಯ ನಾಯಕರಾದಂಥ ಸಿ ಎಂ ಇಬ್ರಾಹಿಂ ಸಾಹೇಬರು ಮೈಸೂರು ಆಗಮಿಸಿದರು, ಅದರ ಹಿನ್ನೆಲೆಯಲ್ಲಿ ನಮ್ಮ ಸಾಯಿದಣ ಅಧ್ಯಕ್ಷ ಮೇರೆಗೆ ಇವತ್ತು ನಾವೆಲ್ಲ ಸೇರಿಕೊಂಡು, ಯಾಕಂದರೆ ಅವರು ಮೋಸ್ಟ್ ಹಿರಿಯ ನಾಯಕರು, ಅಲ್ಪಸಂಖ್ಯಾತರು, ಒಂದು ದುನಿಯಬೇಕಾದ್ರೆ ನಮ್ಮ ಸಿ ಎಂ ಇಬ್ರಾಹಿಂ ಸಾಹೇಬರು ಬಿಟ್ಟರೆ ಇನ್ನು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾರೂ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಹೌದು, ಈಗ ಬಿಜೆಪಿಗೆ ಬಿಟ್ಟವ್ರೆ ಅಂತಂದರೆ ಕೆಲವು ಕಾರಣಗಳೈತೆ. ನಮ್ಮ ಸಿ ಎಂ ಇಬ್ರಾಹಿಂ ಸಾಹೇಬರು ಹೇಳಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರು ಕೆ ಪಿ ಸಿ ಸಿ ಅಧ್ಯಕ್ಷರು ಇವಾಗಿಂದ ಮಾಡಿಲ್ಲ, ಒಂದು ಸಭಾಪತಿ ಸ್ಥಾನನೂ ಅವ್ರಿಗೆ ಕೊಟ್ಟಿಲ್ಲ. ಹಂಗಾದರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಒಂದು ಪ್ರಯೋಜನ ಇದೆ ಅಂತ ಅಂದ್ಬಿಟ್ಟು ಅವ್ರು ನಿರ್ಧಾರ ತೊಗೊಂಡವ್ರೆ.
ಮುಂದಿನ ನಡೆ ನಮ್ಮ ಸಾಯಿದಾಣ ಮೇರೆಗೆ ನಮ್ಮ ಸಿ ಎಂ ಇಬ್ರಾಹಿಂ ಸಾಹೇಬ್ರ ಹತ್ರ ಚರ್ಚಿಸ್ಬಿಟ್ಟು ಅವ್ರು ಯಾವ ಕಡೆ ಅವರು ತೀರ್ಮಾನ ತಗೊಳ್ತಾರೆ, ನಾವು ಮತ್ತು ನಮ್ಮ ಕಾರ್ಯಕರ್ತರು ನಮ್ಮ ಹಿರಿಯವರು ನಾವು ಒಂದು ಚರ್ಚೆ ಮಾಡ್ಕೊಂಡು ಒಂದು ತೀರ್ಮಾನ ತೊಗೊಂಡಿದ್ದೀವಿ. ದೊಡ್ಡವ್ರ ಮುಂದೆ ನಾವು ಯಾರೂ ಇಲ್ಲ. ಅವರೆಲ್ಲ ಹೆಂಗೆ ಸಾಯಿದಾಣ ಮತ್ತು ಸಿ ಎಂ ಇಬ್ರಾಹಿಂ ಸಾಹೇಬ್ರು ತೀರ್ಮಾನ ತೊಗೊಳ್ತಾರೋ ಅವ್ರ ಹಿಂದೆ ನಾವೂ ಹೋಗಿ ಸಿದ್ಧ ಇದ್ದೀವಿ ಅಂತ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ. ಅವ್ರು ಯಾವುದೇ ಪಕ್ಷಕ್ಕೆ ಹೋದರೂ ನಿಮ್ಮ ಬೆಂಬಲ ಅವ್ರಿಗಿರುತ್ತೆ? ಅವ್ರು ಯಾವುದೇ ಪಕ್ಷಕ್ಕೆ ಹೋಗಲಿ ಅವ್ರ ಹಿಂದೆ ನಾವು ಇದ್ದೀವಿ. ಅವರು ನಮ್ಮ ಬೆಂಬಲ 24 ಗಂಟೆ ಟೈಮ್ ಅವ್ರಿಗೈತೆ. ನಮ್ಮ ಯಾಕಂದರೆ ನಮ್ಮ ನಾಯಕರಾದಂಥ ಸಾಯಿದಾಣ ನಮ್ಮ ಮೈಸೂರು ಮಡಿಗೆ ಅವರು ನಮ್ಮ ಎನ್ ಆರ್ ಕ್ಷೇತ್ರದಲ್ಲಿ ಯಾವ ಥರ ಒಂದು ಸಂಘಟನೆ ಬಲಪಡಿಸೋರು ಅಂತಂದರೆ ನಮ್ಮ ಯುವಕರಿಗಾಗಲಿ ಹಿರಿಯರಿಗಾಗಲಿ ಒಂದು ಒಳ್ಳೆ ಉತ್ತಮವಾದ ಗೌರವ ಕೊಟ್ಟು ಒಂದು ಅಭಿವೃದ್ಧಿ ಪಡಿಸೋರೆ ಅವ್ರ ಹಿಂದೆ 101% ನಾವು ಹೋಗೋಕ್ಕೆ ಸಿದ್ಧ ಇದ್ದೀವಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಕೇಳೋಕ್ಕೆ ನಾನು ಬಯಸ್ತೀನಿ. ಸಿ ಎಂ ಇಬ್ರಾಹಿಂ ಸಾಹೇಬ್ ಮೈಸೂರಿಗೆ ಹೋಗ್ಕೊಡಿ. ಶಾಹಿದ್ ಬೈಕೆ ವರ್ತನೆ ಆಗಿ ಎಷ್ಟು ಅಚ್ಚಿ ಎಷ್ಟು ಮುಸಲ್ಮಾನ್ಗೂ ಎಷ್ಟು ಸಭಾಪತಿಗ ಏನಿದೆಯಾಗಬೇಕೋ ಕಾಂಗ್ರೆಸ್ ಬೋಲೆ ಶುರು ಸಹ ಬಿದ್ದಕೋನಿ ಸಿ ಎಂ ಇಬ್ರಾಹಿಂ ಸಾಹೇಬ್ ಬೋಲೆ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದಕೋನಿ ಎಕ್ ಅಚ್ಚೆ ಸೆ ಅಚ್ಚ ದೇಕೋನಿ ಅಬ್ಬ ಇನ್ಕೂದಿ ಉನ್ಕೂದಿ ಅಂತೂ ಓನಿ ಹೇ ಅಬ್ಬ ಫಿಲ್ಹಾಲ್ ಕಾಯಬೇಕು. ಎಕ್ ಒಂದು ಸೀನಿಯರ್ ಲೀಡರ್ ಉನ್ಕು ಎಕ್ ನೈಬಿಯಸು ಕಾಂಗ್ರೆಸ್ಗೆ ಬೂತ್ ಬಿಡಿ ಗಲ್ತಿ ಅಂತ ಬೋಲ್ನಾಚಾರು ಇಸ್ಕೆ ಬೌಜೂದ್ ಬಿ ಅಬ್ಬ ಉನ್ನೋ ಹಾಕು ಅಬ್ ಶಾಹಿದ್ ಬೈಗೆ ಜೋಡ್ ಮೇ ಅಬ್ಬ ಬಾತ್ ಕಲ್ದೇಕು ಅದು ಹಾಕೊಂಡು ಎಕ್ ಮೀಟಿಂಗ್ ರಕ್ಕು ಹೇಗರ್ಕೊನಿ ಅಬ್ಬ ಮಾರಾ ಕಾಯಾಗತ್ತೋ ಶಾಹಿದ್ ಬೈಕ್ ಈಸಾ ಬೋಲ್ತಿ ಪೈಸಾ ಉನ್ಗೆ ಪಿಚ್ಚೆ ಜಾನೆ ಅನ್ನ ತಯಾರು. ಮೆಂಬರ್ ಮೆಡಿಸಿಸಿ ಜನರಲ್ ಸೆಕ್ರೆಟ್ರಿ ಮೈಕ್ ಹಾಕೋರು ಜನರಲ್ ಸೆಕ್ರೆಟ್ರಿ ಸೈಡ್ ಮರಕ್ರು ಮಂಜೆ ಶಾಹಿದ್ ಬೈಕಾ ಎಕ್ ಲೀಡರ್ಶಿಪ್ ಪಸಂದ ಅವನಿಗೆ ಪಿಚ್ಚೆ ಜಾನೆ ಅವನ ಕಾಂಬಿ ಜಾನೆ ಮೇ ರೆಡಿ ಲೀಡರ್ಶಿಪ್ ಹಾವು 101% ಲೀಡರ್ಶಿಪ್ ಅವನ ಕ್ಯಾ ಬೋಲ್ತಿ ಅವ್ನು ಸುಲ್ಲ ಕಾಮ ಕರ್ನ ತಯಾರು ಹೋಗಿ आपका सपोर्ट सीएम इब्राहिम सर के साथ कैसा है? जैसे कि अब ये कांग्रेस पार्टी छोड़ कर दूसरी पार्टी के जाने का सोचे तो आपका सपोर्ट उनके साथ? उन्होंने कौन सी पार्टी को जाते हैं शाहिद भाई को भी वो पार्टी के जाते हैं हमें भी उनके पीछे जाने तैयार हैं. चाहे वो कौन सी भी पार्टी हो ये वो करो क्या भी बोल देने ना कौन सी पार्टी जाने तैयार है.